ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಹಾಗೆಯೇ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ಮಡಿಕೆ, ಪಿಂಗಾಣಿ ಬಾಟಲ್ಲು, ಗ್ಲಾಸ್ ಬಾಟಲ್ಲು, ಮತ್ತು ಬಿದಿರು ಬುಟ್ಟಿಗಳು, ಹೀಗೆಲ್ಲನೂ ಸಹ ಹಳೆಯದೇ ರಿಟರ್ನ್ ಆಗ್ತಾ ಇದೆ. ಹಾಗೆಯೇ ಇದು ತುಂಬ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಆರೋಗ್ಯ ದೃಷ್ಟಿಯಿಂದ ಅಂತಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆಯೇ ಇದು ನೋಡಿರಿ, ಎಷ್ಟು ಚೆನ್ನಾಗಿ ಮುದ್ದಾಗಿ ಮಾಡಿಟ್ಟಿದ್ದಾರೆ, ಮತ್ತು ಹಾಗೆಯೇ ಅರೇಂಜ್ ಮಾಡಿಟ್ಟಿದ್ದಾರೆ, ರೆಡಿ ಡಿಸ್ಪ್ಲೇ ಮಾಡಿದ್ದಾರೆ. ಇದು ನೋಡಿದ ತಕ್ಷಣ ಎಂಥವ್ರಿಗೂ ಸಹ ತಗೋಬೇಕು ಅಂತಕ್ಕಂಥ ಆಸೆ ಆಗುತ್ತೆ. ನೋಡೋದಕ್ಕಂತೂ ಸಹ ತುಂಬಾ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ನಾನು ಹೋಗಿರ್ತಕ್ಕಂಥ ಈ ಶಾಪಲ್ಲಿ ಏನಿಲ್ಲ ಅಂತಂದೇಳಿ ಕೇಳಬೇಕು. ಅಷ್ಟು ಚೆನ್ನಾಗಿ ಮಡಿಕೆಯಲ್ಲಿ ಎಲ್ಲ ಪ್ರತಿಯೊಂದು ಮನೆಗೆ ಬೇಕಾಗಿರ್ತಕ್ಕಂಥ ಐಟಮನ್ನು ಸಹ ಅಷ್ಟು ಚೆನ್ನಾಗಿದೆ. ಕೊನೆಯ ತನಕ ವಿಡಿಯೋ ನೋಡಿ, ನಿಮಗೂ ಸಹ ಆ ಕಡೆ ಹೋದರೆ ತೊಗೋಬೋದು, ಅಥವಾ ಬೇರೆ ಎಲ್ಲಾದರೂ ಹೋದಾಗ ಇದನ್ನು ತೊಗೋಬೇಕು ಅಂತಕ್ಕಂಥ ಐಡಿಯಾನೂ ಸಹ ಬರುತ್ತೆ. ಹಾಗೆಯೇ ಇದು ನಂದು ಒಂದು ಬೇಡಿಕೆ ಅಂತನಾದರೂ ಅಂದ್ಕೋಬೋದು, ಅಥವಾ ಅಡ್ವೈಸ್ ಅಂತನಾದರೂ ಅಂತ ಅಂದ್ಕೋಬೋದು. ಏನಪ್ಪ ಅಂತೇಳಿದ್ರೆ, ಈ ಕುಂಬಾರರು ಡೈರೆಕ್ಟಾಗಿ ಮಾಡಿ ಮಾರ್ತಾ ಇರ್ತಾರೆ. ಒಂದು ಕೆಲವೊಂದು ಫಿಕ್ಸಡ್ ಪ್ಲೇಸಸ್ ಇರ್ತವೆ, ಈ ಕುಂಬಾರೇ ಮಾರ್ತಾ ಇರ್ತಾರೆ. ಅಂಥ ಕಡೆ ಹೋದಾಗ ದಯವಿಟ್ಟು ಬಾರ್ಗ್ಯಾನಿಂಗ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತೇಳಿದರೆ ಗೊತ್ತಾಗ್ಬಿಡುತ್ತೆ ಅದು ಶಾಪ್ ಇದೆ, ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದ್ದಾರೆ ಅಥವಾ ಡೈರೆಕ್ಟಾಗಿ ಯಾರು ಸೇಲ್ ಮಾಡ್ತಾ ಇದ್ದಾರೆ ಅಂತಂದೇಳಿನೂ ಸಹ ಗೊತ್ತಾಗ್ಬಿಡುತ್ತೆ ಅದು ಆವಾಗಲೇ. ಅಂಥವ್ರ ಹತ್ರ ಡೈರೆಕ್ಟಾಗಿ ಅವರೇ ಮಾಡಿ ಸೇಲ್ ಮಾಡ್ತಕ್ಕಂಥವ್ರ ಹತ್ರ ದಯವಿಟ್ಟು ಬಾರ್ಗ್ಯಾನಿಂಗ್ ಮಾಡೋದಕ್ಕೆ ಹೋಗಬೇಡಿ. ನೋಡ್ಬಿಟ್ಟು ಕೊಟ್ಬಿಟ್ಟು ಬನ್ನಿ. ಆದರೆ ಈ ಥರ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಶಾಪ್ಗಳಲ್ಲಿ ಬಾರ್ಗೇನಿಂಗ್ ಮಾಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದಕ್ಕೆ 4 ರೇಟನ್ನು ಇಟ್ಟಿದ್ದರು, ಈ ಅಂಗಡೀಲೂ ಸಹ ಇಟ್ಟಿದ್ದಾರೆ. ಹಾಗಾಗಿ ಅಂಥವ್ರ ಹತ್ರ ಬಾರ್ಗೇನಿಂಗ್ ಮಾಡೋಕ್ಕೆ ಹೋಗ್ಬಿಡ್ರಿ. ಇಂಥವ್ರ ಹತ್ರ ಮಸ್ಟ್ ಆ್ಯಂಡ್ ಶುಡ್ ಬಾರ್ಗೇನಿಂಗ್ ಮಾಡಿ ತಗೊಳ್ಳೇಬೇಕಾಗತ್ತೆ. ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿ. ನೀವು ಆ ಕಡೆ ಹೋದಾಗ ಬೇಕಂದರೆ ತೊಗೋಬೋದು, ಅಥವಾ ನೋಡಿದ್ರೆ ಈ ಕೊನೆ ತನಕ ವಿಡಿಯೋ ನೋಡಿದರೆ ಏನೇನಿದೆ, ನಮ್ಗೆ ಏನೇನು ಅವಶ್ಯಕತೆ ಇದೆ, ನಾವು ಹೋದಾಗ ಈ ಥರ ಯಾವುದಾದ್ರೂ ಶಾಪ್ಗಳಿಗೆ ಅಥವಾ ಇದೇ ಅಂಗಡಿಗಳಿಗೆ ಆ ಕಡೆ ಹೋದಾಗ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಎಂಡಲ್ಲಿ ಶಾಪ್ ಓನರೇ ಇದು ಅಡ್ರೆಸ್ ಹೇಳಿದ್ದಾರೆ. ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿರಿ. ಯೂಸ್ಫುಲ್ ಅಂತ ಆಗ್ಬೋದು ಅಂತ ಅನ್ನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಕ್ಕಂಥವ್ರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತಂದು ಹೇಳಿ ಕೇಳ್ಕೊತೀನಿ. ಹಾಗೆಯೇ ಬೇರೆ ಕಡೆ ಹೋದಾಗ, ಹೊರಗಡೆ ಹೋದಾಗ ಈ ಥರ ಐಟಮ್ಗಳದ ಅಂಗಡಿಗಳಿಗೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ನೋಡಿದಾಗ ನಾನು ಅದು ಈ ಚಾನಲಲ್ಲಿ ಈ ಥರದ್ದು ನೋಡಿದ್ದೆ, ಇಲ್ಲಿದೆ ತೊಗೋಬೇಕು ಅನ್ನೋತಕ್ಕಂಥ ಐಡಿಯಾ ಬರುತ್ತೆ. ಹಾಗಾಗಿ ಈ ಮಡಿಕೆಗಳನ್ನ ತೊಗೋಬೇಕಾದ್ರೆ ಒಂದು ಟಿಪ್ ಏನಪ್ಪ ಅಂತಂದು ಹೇಳಿದರೆ, ಕೆಲವರು ಹೇಳ್ತಾರೆ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟ ತಕ್ಷಣ ಪಟ್ ಅಂತ ಹೊಡೆದೋಗ್ಬಿಡುತ್ತೆ ಅಂತಂದೇಳಿ. ಹಾಗಾಗಿ ಫಸ್ಟು ಪರ್ಚೇಸ್ ಮಾಡಬೇಕಾದ್ರೇ ಯಾವ ಥರದ್ದು ಪರ್ಚೇಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಮಡಿಕೆ ಇದು ಪಾತ್ರೆಗಳನ್ನು ತೊಗೊಳ್ಳಿ, ಅಥವಾ ಬಾಣಲಿಗಳನ್ನು ತೊಗೊಳ್ಳಿ, ಕಡಾಯಿಗಳನ್ನು ತೊಗೊಳ್ಳಿ, ಇವಿಷ್ಟು. ಮತ್ತು ಅಡುಗೆಗೆ ಸ್ಟೌವ್ ಮೇಲಿಟ್ಟು ಬೇಯಿಸ್ತಕ್ಕಂಥ ಐಟಮ್ಗಳನ್ನ ಹೇಳ್ತಾ ಇದ್ದೀನಿ, ಅವುಗಳನ್ನು ಮಾತ್ರ ತೊಗೋಬೇಕಾದ್ರೆ ಸ್ವಲ್ಪ ದಪ್ಪ ಇರ್ತಕ್ಕಂಥದ್ದು, ತಳ ದಪ್ಪ ಇರ್ತಕ್ಕಂಥದ್ದನ್ನು ತಗೊಳ್ಳಿ. ತಳ ದಪ್ಪ ಇರ್ತಕ್ಕಂಥದ್ದನ್ನು ತಗೊಂಡು ನಾನು ಇದೇ ಚಾನಲಲ್ಲಿ ಈ ಮಡಿಕೆಗಳನ್ನು ಪಳಗಿಸೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ. ಅದನ್ನು ಬೇಕಂದರೆ ಸರ್ಚ್ ಮಾಡಿಕೊಳ್ಳ್ರಿ, ಆ ರೀತಿ ಪಳಗಿಸ್ಕೊಂಡ್ರೆ ಮತ್ತು ಫಸ್ಟು ತೊಗೊಳೋದೇ ಪರ್ಚೇಸ್ ಮಾಡೋದೇ ದಪ್ಪ ತಳದ ಮಡಿಕೆನ ಪರ್ಚೇಸ್ ಮಾಡಿಕೊಂಡು ನಂತರ ನಾನು ಹೇಳಿರೋ ರೀತಿಯಲ್ಲಿ ಪಳಗಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈ ತೆಳುವಾಗಿರ್ತಕ್ಕಂಥದ್ದನ್ನು ತಗೊಂಡಾಗ ಏನಾಗುತ್ತೆ ಅಂತಂದೇಳಿದರೆ, ಸ್ಟೌವ್ ಮೇಲಿಟ್ಟ ತಕ್ಷಣವೇ ನೀಟಾಗಿ ಪಳಗಿಸಿಲ್ಲ ಅಂದ್ರೂ ಸಹ ತೆಳುವಾಗಿದ್ರೆ ಪಟ್ ಅಂತ ಒಡೆದೋಗ್ಬಿಡುತ್ತೆ. ಮತ್ತು ನಾವು ಸ್ಟೌವ್ ಮೇಲಿಟ್ಟು ಅಡುಗೆ ಮಾಡಬೇಕಾದ್ರೆ ಸ್ಪೂನನ್ನು ಹಿಂಗೆ ಆಡಿಸಿದಾಗ ಬಿಸಿಗೆ ಒಂದು ಚೂರು ಏನಾದ್ರೂ ಜೋರಾಗಿ ಟಚ್ ಆಯಿತು ಅಂತಂದೇಳಿದರೆ ತಳ ತೆಳುವಾಗಿದ್ದರೆ ಪಟ್ ಅಂತ ಒಡೆದೋಗುತ್ತೆ. ಸ್ವಲ್ಪ ಅದಕ್ಕೆ ಹೇಳಿದ್ದು, ತಳ ದಪ್ಪ ಇರೋದನ್ನು ತಗೊಂಡಾಗ ಅದು ಸ್ವಲ್ಪ ಮಿಸ್ಟೇಕ್ ಆಗಿ ಟಚ್ ಆದ್ರೂ ಸಹ ಒಡೆಯಲ್ಲ, ತಳ ತುಂಬಾ ದಪ್ಪ ಇರಬೇಕು. ಹಾಗಾಗಿ ಅದು ದಪ್ಪ ಇದ್ದಾಗ ಹೀಟನ್ನು ಸಹ ಹಿಡಿದಿಟ್ಕೊಳ್ಳುತ್ತೆ, ಚೆನ್ನಾಗಿ ಬೇಯುತ್ತೆ ನಾವೇನಾದರೂ ಬೇಯಿಸಿದಾಗ ಅದರಲ್ಲಿ ಫುಡ್ಡನ್ನು. ಹಾಗಾಗಿ ಈ ಥರ ಒಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ಮಡಿಕೆ ತೊಗೋಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿರಿ, ಇದ್ರೂ ಅಷ್ಟೇ
ಚಪಾತಿ, ದೋಸೆ, ಪೂರಿ, ಪುಲ್ಕ ಅಥವಾ ಒಬ್ಬಟ್ಟು ಏನಾದರೂ ಹಾಕಿದ್ರೆ ಅದು ಹಾವಿಯಾಗಿ ಕೆಳಗಡೆ ಹೋಗ್ಬಿಡುತ್ತೆ. ಅದು ಬಿಸಿ ಎಲ್ಲನೂ ಹಾವಿಯಾಗಿ ನೀರೆಲ್ಲನೂ ಕೆಳಗಡೆ ಹೋಗ್ಬಿಡುತ್ತೆ. ಎಲ್ಲ ನಾವು ಏನು ಹಾಕಿರ್ತೀವೋ ಅದು ಐಟಮು ನೀಟಾಗಿ ಡ್ರೈ ಆಗೇ ಬರುತ್ತೆ. ನಾವು ಅದೇ ತಟ್ಟೆಲಿ ಹಾಕ್ಕೊಂಬಿಟ್ರೆ ಅದು ಆವಿಯಾಗಿರ್ತಕ್ಕಂಥ ನೀರೆಲ್ಲ ಆಚೆ ಹೋಗಲ್ಲ, ಎಲ್ಲ ತಳದಲ್ಲಿರ್ತಕ್ಕಂಥವೆಲ್ಲನೂ ಸಹ ಚಪಾತಿ, ರೊಟ್ಟಿ ಏನೇ ಆಗಿರ್ಬೋದು ಮೆತ್ತಗಾಗ್ತಾ ಬರುತ್ತೆ. ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಅದು. ನೋಡ್ರಿ ಎಷ್ಟು ಪುಟ್ ಪುಟ್ಟಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಐಟಮನು ಏನಿಲ್ಲ ಅಂತಂದೇಳಿ ಕೇಳಬೇಕು ಈ ಅಂಗಡೀಲಿ. ಬಟ್ ಸ್ವಲ್ಪ ನನಗನ್ಸಿದ ಮಟ್ಟಿಗೆ ಸ್ವಲ್ಪ ಏನು ಸ್ವಲ್ಪ ಜಾಸ್ತಿನೇ ಕಾಸ್ಟ್ಲಿ ಅನಿಸ್ತು. ಈ ಅಂಗಡೀಲಿ ಹೋದರೆ ಮಾತ್ರನೇ ಮಸ್ಟ್ ಅಂಡ್ ಶುಡ್ ಬಾರ್ಗೇನಿಂಗ್ ಮಾಡಿ ತಗೊಳ್ಳೇಬೇಕಾಗತ್ತೆ. ಹಾಗಾಗಿ ನೋಡಿ ನಿಮ್ಮ ಚಾಯ್ಸು, ತುಂಬಾ ಚೆನ್ನಾಗಿದೆ. ಕೊನೆಯ ತನಕ ವಿಡಿಯೋ ನೋಡಿ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಮ್ಯೂಸಿಕನ್ನು ಆ್ಯಡ್ ಮಾಡ್ತೀನಿ, ಏನೇನಿದೆ ಅನ್ನೋದನ್ನು ನೋಡ್ತಾ ಹೋಗಿ. ಹಾಗೇನೆ ಎಲ್ರಿಗೂ ಸಹ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ. ಹಾಗೇ ಇಂಥದ್ದೇ ಒಂದು ಸೂಪರ್ ಡೂಪರ್ ಆಗಿರ್ತಕ್ಕಂಥ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.